ಸೂಪರ್ ಸರ್, ನಮಸ್ಕಾರ. ನೀವ್ ಆರಾಮ? ನಾವ್ ಆರಾಮ. ಒಂದ್ ವರ್ಷ ಆಯ್ತು ನೀವ್ ಆಗ್ಲೇ ಇಲ್ಲಿ ಬಂದು. ಹೌದು. ಸೊ ಈಗ ಒಂದು ವರ್ಷದಿಂದ ನಾವ್ ಬಂದಿದ್ವಿ. ಒಂದು ವರ್ಷ ಆದ್ಮೇಲೆ ಹೆಂಗೆ ನೀವು ತೋಟ ಬೆಳವಣಿಗೆ ಮಾಡಿದೀರಾ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ದಯವ ಒಳಗೆಲ್ಲ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಟು ಮೈ ಫಾರ್ಮ್. ಹಸುಮನಿಗೆ ವೆಲ್ಕಮ್. ಹಸುಮನೆ ಸರ್, ಇಲ್ಲಿ ಇದು ನೋಡಿ, ಮಲ್ಚಿಂಗ್ ಪೇಪರ್ ಅಲ್ಲಿ ಇದಾಗ್ಲೇ ಹಾಕಿ ಒಂದ್ ವರ್ಷ ಆಯ್ತಿದ್ದು. ಈ ಒಂದ್ ವರ್ಷದಲ್ಲಿ ಇದು ಈ ಶೀಟು ಹಾಕಿ ಒಂದ್ ವರ್ಷ ಆಯ್ತಿದ್ದು. ಸ್ಟಾರ್ಟಿಂಗ್ ಹಾಕಿದ್ಮೇಲೆ ಫಸ್ಟ್ ಹಾಕ್ದಲ್ಲಿ ಸಾಂಬಾರ್ ಸೌತೆ ಹಾಕ್ದೆ. ಸಾಂಬಾರ್ ಸೌತೆ ಆದ್ಮೇಲೆ ಬೆಂಡೆಕಾಯಿ ಹಾಕ್ದೆ. ಬೆಂಡೆಕಾಯಿ ಆದ್ಮೇಲೆ ಟೊಮೊಟೊ ಒಂದು ಬೆಳೆ ಹಾಕ್ಬಿಟ್ಟು ಅದು ತೆಗ್ದಿನಿ, ಅದನ್ನಾಗಲೇ ತೆಗ್ದಿದ್ದೀನಿ. ಈಗ ಮತ್ತೆ ಇನ್ನೊಂದ್ಸರಿ ಟೊಮೊಟೊ ಬೆಳೆನ ಹಾಕಿದ್ದೀನಿ. ಇದೆಲ್ಲ ಇದು ನೋಡಿ, ಇಲ್ಲಿ ಇವೆಲ್ಲ ಟೊಮೊಟೊ. ಇದು ಎಲ್ಲ ಕಿತ್ತು ಕಿತ್ತು ಮದ್ದಿಕ್ ಹಾಕಿರೋದು ಎಲ್ಲ ಟೊಮೊಟೊ. ಅಲ್ಲಿ ಇಲ್ಲಿ ನಿಮಗೆಲ್ಲ ಸೌದೆಕಾಯಿ ಕಾಣಿಸ್ಬೋದು, ಅದ್ರ ಬೀಜದ ಮತ್ತೆ ಉಳ್ಕೊಂಡಿರೋದು. ಹಂಗೆ ಇದಾಕಿ ಈ ಒಂದು ಸರ್ತಿ ಹಾಕಿದ್ರೆ ಮೂರು ಬೆಳೆ ನಾಲ್ಕು ಬೆಳೆ ಆರಾಮ ಮೇಂಟೈನ್ ಮಾಡ್ಬೋದು. ಇದು ಕೊಡೋದೆಲ್ಲ ಪೌಷ್ಟಿಕಾಂಶದ ಕೊಟ್ಟರೆ ಆರಾಮ ಮಾಡ್ಬೋದು. ಇದನ್ನಾಗಲೇ ಹಾಕಿ ಒಂದು 15 ದಿವಸ ಆಗಿದೆ. ಈಗ ಹಿಂಗೆ ಬಟ್ಟೆ ಬಂದಿದೆ ನೋಡಿ. ಹಲೋ, ತರಕಾರಿ, ಬರೀ ತರಕಾರಿ ಇಲ್ಲಿ, ಪೂರ್ತಿ ಬರೀ ತರಕಾರಿ ಈ ಜಾಗದಲ್ಲಿ. ಇದು ನಾಲ್ಕನೇ ಬೆಳೆ. ಇದೇ ಪೇಪರಲ್ಲಿ ಇದೇ ಸಿಸ್ಟಮಲ್ಲಿ ಇದನ್ನಾಗಲೇ ಹಾಕಿ ಒಂದು ವರ್ಷ ಆಯಿತು. ಇದು ನಾಲ್ಕನೇ ಬೆಳೆ. ಇದು ನಾಲ್ಕನೇ ಬೆಡ್ಡಿಂಗ್. ಇದು ಒದೇ ಒಂದೇ ಬೆಡ್ಡಿಂಗು, ನಾಲ್ಕು ಬೆಳೆ ಇದು. ಹೌದು, ಒಳಗೆ ಒಂದು ಇಟ್ಕೊಳತ್ತಾರ, ರಾತ್ರಿ ಒಳಗೆ ಬಿಡತ್ತಾರ, ಇಲ್ಲೊಂದು ಬೆಳಗ್ಗೆ ಒಂದು ಸಂಜೆವರೆಗೆ ಈಚೆ ಇರತ್ತಾರ. ಅವಾಗ ತರಕಾರಿ ನಿಲ್ಲಿಸ್ತೀನಿ, ಅದಕ್ಕೆ ಬೇಕಾಗಿರೋದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮಾಡತ್ತಾರ. ನೋಡಿ, ನೀವು ಮುಂಚೆ ನೋಡಿದಾಗ ತೆಂಗಿನ ಮರಕ್ಕೂ ಈಗ ನೋಡಿದ ತೆಂಗಿನ ಗಿಡಕ್ಕೂ ನೋಡಿ ವ್ಯತ್ಯಾಸ ನೋಡಿ. ಚಿಕ್ಕದಾಗಿತ್ತು, ಇದು ಒಂದು ವರ್ಷದ ಬೆಳೆ ಇದೆ ಇದೀಗ ನೋಡಿ. ಈಗೆಲ್ಲ ಅವೆಲ್ಲ ಒಂದೊಂದು ವರ್ಷ ಆಗಿದೆ. ಬಟರ್ ಫ್ರೂಟ್ ನೋಡಿ, ಮತ್ತೆ ನುಗ್ಗೆ ನೋಡಿ. ನುಗ್ಗೆ ನಾವು ಲಾಸ್ಟ್ ನೋಡಿದಾಗ ಈ ಕಾಂಗ್ರೆಸ್ ಗಿಡ ಅಷ್ಟು ಇರಲಿಲ್ಲ. ಈಗ ನೋಡಿ ಅದು ಅಷ್ಟುದೇ ಬೆಳೆದಿದೆ. ಈಗ ನಾನು ನಿಂತ್ಕೊಂತೀರಿ, ಕಾಣಿಸ್ತಿದ್ಯಾ? ಹಾ ನೋಡಿ, ನನ್ನ ಮರ ನನ್ನ ಮೂರು ಪಟ್ಟು ಬೆಳೆದಿದೆ ನೋಡಿ. ನುಗ್ಗೆಕಾಯಿ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ, ಫಸ್ಟ್ ಕ್ಲಾಸ್ ಕ್ವಾಲಿಟಿ, ಮಾತಾಡಂಗಿಲ್ಲ. ಭಾಗ್ಯ ಸರ್, ಭಾಗ್ಯ ತಳಿ ಇಲ್ಲಿ ಸರ್. ಇಲ್ಲಿ ಹೀರೆಕಾಯಿ ಹಾಕಿದ್ದೆ, ಅದಕ್ಕೆಲ್ಲ ನೋಡಿ ಇಲ್ಲಿ ಇದೆ ನೋಡಿ. ಇದು ಇಲ್ಲೆಲ್ಲ ಹೀರೆಕಾಯಿ ಹಾಕಿದ್ದೆ. ಇಷ್ಟರಲ್ಲೇನೆ ಒಂದು ಸರಿ ಕಿತ್ತರೆ 15 ಟ್ರೈ ಸಿಕ್ಕದು ನಮಗೆ. 15 ಟ್ರೈ ಇದು ಇದು ಮತ್ತು ಇದು ಇಷ್ಟೇ. ಆ ಕಡೆ ಹಾಕಿ ಬಟ್ಟಿದ್ರಿ ತಂತಿಬೇಲಿ. ಇಲ್ಲಿ ತಂತಿಬೇಲಿ ಅಂದರೆ ಇದು ಈ ಏನಂತಾರೆ, ಪ್ಲಾಸ್ಟಿಕ್ ವೈರಲ್ಲಿ ಮೆಶ್ ಥರ ಬರುತ್ತೆ, ಅದನ್ನ ಹಾಕ್ಕೊಂಡು ಇದು ಮತ್ತೆ ಆಗ್ಲಿಕ್ಕೆ ಹಾಕಿದೆ ಒಂದು ಸರ್ತಿ, ಅದು ಸರಿಗೆ ಬರಲಿಲ್ಲ. ಈಗ ಮತ್ತೆ ಟೊಮೊಟೊನೇ ಹಾಕಿದ್ದೀನಿ ಇಲ್ಲೂ ಕೂಡ. ಈ ಸರ್ತಿ ಟೊಮೊಟೊ ಜಾಸ್ತಿ ಮಾಡಿದ್ದೀನಿ. ಹೀರೆಕಾಯಿ ತುಂಬ ಚೆನ್ನಾಗಿ ಬಂತು. ಬಟ್ ಇದು ಬಟರ್ ಫ್ರೂಟು ನೋಡಿ, ಇದು ಬಟರ್ ಫ್ರೂಟು. ಹಾಂ, ಇಲ್ಲಿ ಈ ಸದ್ಯಕ್ಕೆ ಚಟ್ನಿ ಮಾಡ್ತೀನಿ, ಅಲ್ಲೇ ಬೆಳೆಸೋ ಥರ ಮಾಡ್ತೀನಿ. ಇದಕ್ಕೆ ಜಾಸ್ತಿ ಬಿಡೋದು. ಹೌದು ಸರ್, ಹೌದು ಹೌದು ಹೌದು. ಇದು ತಂದಾಗ ಚೆನ್ನಾಗಿರಲಿಲ್ಲ, ಇಲ್ಲಿ ಲೋಕಲ್ ಮೈಗನಹಳ್ಳಿಯಿಂದ ತಂದಿದ್ದು ನಾನು. ತುಂಬ ಕೆಟ್ಟದಾಗಿತ್ತು ತಂದಾಗ. ಈಗ ನೋಡಿ ಎಷ್ಟು ಫಸ್ಟ್ ಕ್ಲಾಸ ಬಂದಿದೆ. ಬೆಳೀತಾ ಇದೆ ಅಡಿಕೆ, ತುಂಬ ನಿಧಾನ ಸರ್ ಬೆಳವಣಿಗೆ, ಬಹಳ ನಿಧಾನ ನೋಡಿ. ಆಗಲೇ ನಾನು ತಂದಾಗ ಇಷ್ಟಿತ್ತು ಸರ್, ನಾವು ಮಾತಾಡಬೇಕು ಇಷ್ಟಿದ್ದು. ಇದು ಈಗ ನೋಡಿ, ಇದು ಇದು ಈ ಥರ ಇದೆ. ಒಂದೊಂದು ಗಿಡಗಳು ಇನ್ನೂ ಇನ್ನೂ ಇಷ್ಟು ಶುದ್ಧ ಆಗ್ಬಿಟ್ಟಿದೆ ಅಲ್ವಾ, ಇನ್ನೂ ಸಖತ್ತ ಬಂದಿದೆ ನೋಡಿ. ಅಲ್ಲೆಲ್ಲ ನೋಡಿ ಬಡ್ಡೆ ಹೆಂಗೆ ಹೊಡಿತಿದೆ ನೋಡಿ ಅಲ್ಲಿ, ಅದು ದೊಡ್ಡ ಕಾಣಿಸ್ತಿದ್ಯಾ? ಹುಟ್ಟಿದ ಮಕ್ಕಳೆಲ್ಲ ಒಂದೇ ಸಮ ಬರಲ್ವಲ್ಲ ಸರ್? ಹಾಂ, ಇಲ್ಲ ಸರ್, ಸಾಯಿಲ್ ಇಲ್ಲ. ಅಲ್ಲಿ ಇಲ್ಲಿ ನೀರು ಹೋಗ್ದಿರ ನಾನು ಅಲಕ್ಷ ಮಾಡಿ ಹೋಗಿರ್ಬೋದು, ಬಟ್ ಸುಮ್ ಸುಮ್ಮನೆ ಅಂತೂ ಸತ್ತಿಲ್ಲ. ಬಟ್ ಎಲ್ಲ ಗಿಡಗಳು ಅಷ್ಟೇ, ಎಲ್ಲ ಹಿಂಗೆ ಬಂದಿದ್ದಾವೆ ಈಗ ಈ ಮಟ್ಟಿಗೆ ಬಂದಿದೆ. ಮತ್ತು ಕೆಲವೊಂದು ಗಿಡಗಳು ತುಂಬ ಇನ್ನೂ ಸೂಪರಾಗಿ ಬಂದಿದ್ದಾವೆ, ಇನ್ನೂ ಫಸ್ಟ್ ಕ್ಲಾಸ್ ಬಂದಿದೆ. ಮತ್ತು ಇದು ತೈವನ್ ಸೀಬೆ ನೋಡಿ ಇಲ್ಲಿ, ಇದು 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 ತೈವನ್ ಸೀಬೆ. 6 ತಿಂಗಳಾಗಿದೆ ಹಾಕಿ, 6 ತಿಂಗಳಾಗಿ ಆಗ ಬರ್ದಾಗ ಶುರು ಆಗ್ಬಿಟ್ಟಿದೆ, ಆಗಲೇ ಆಗಲೇ ಬರ್ತಾ ಇದೆ. ಹೌದು ಹೌದು, ಈ ನಾವು ಮನೆ ಮಟ್ಟಕ್ಕೆ ತಿನ್ಕೊಬೋದು, ಟ್ರೈ ಮಾಡಿದ್ರೆ ಮಾರ್ಲೂಬೋದು ನೋಡಿ. ಅಲ್ಲೆಲ್ಲ ಅಲ್ಲಿ ನೋಡಿ ತೈವನ್ ಸೀಬೆ, ಅದು ಮಾರ್ಲೂಬೋದು. ಬಟ್ ಸೆಕೆಂಡ್ ವರ್ಷದಿಂದ ಆ್ಯಕ್ಚುಯಲ್ ಆಗಿ ಅಲ್ಲಿ ನೋಡಿ, ಇಲ್ಲಿ ಇಲ್ಲೇ ಪೂರ್ತಿ ಇಲ್ಲೆಲ್ಲ ಸೈ ಟೈವನ್ ಸೀಬೆನೆ. ಮಧ್ಯ 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 ಅಲ್ಲಿ ಇಲ್ಲಿ ಹಾಕೊಂಡ್ರದ್ದು ನೋಡಿ. ಇಲ್ಲ ಇಲ್ಲ, ಬರುತ್ತೆ ಸರ್, ಬರುತ್ತೆ ನೋಡಿ ನೋಡಿ. ಈ ಈ ಗಿಡದಲ್ಲೇ 2 ಹಣ್ಣು ಅಲ್ಲ ನೋಡಿ, ಅಲ್ಲಿ ಅಲ್ಲಿ ನೋಡಿ, ಅಲ್ಲೊಂದು ಹಣ್ಣು. 400 ಸಸಿ ಇದೆ ಸರ್, 400 ಸಸಿ ಇದೆ. ಈಗ ಅದರಲ್ಲಿ ಅದೇ ಒಂದು 350 ಇಟ್ಕೊಳ್ಳಿ, ಟೋಟಲಾಗಿ 350 ಸಸಿ ಇದೆ ನೋಡಿ. ಹಾಂ, ಅದು ಉಪ್ಪನೇಳೆ ಕಡ್ಡಿ. ನಾನು ಮುಂಚೆ ಒಂದು ಲೆವೆಲ್ ಕ್ಯಾರೆಟ್ ಹಾಕಿದಾಗ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಹಾಕಿದ್ದಲ್ಲ, ಅದಕ್ಕೆ ಸಪೋರ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ನಮ್ಮವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಯೂಸ್ ಮಾಡಿದ ಕಡ್ಡಿ ತಂದು ಹಾಕಿದ್ದು. ಹೆಂಗೆ ಬೆಳೆದಿದೆ ನೋಡಿ. ಅದು ಮುಂದಕ್ಕೇನಾದ್ರು ನಾನು 2 ಸೆಕೆಂಡಿಗೆ ಶುರು ಮಾಡಿದ್ರೆ ಬೇಕಾಗುತ್ತೆ ಬಿದ್ದಿರಲಿ ಅಂತ ಬಿಟ್ಟಿದ್ದೀನಿ ಇಲ್ಲಿ. ಅದರಿಂದ ಏನು ತೊಂದರೆ ಆಗ್ತದೆ ಬಿಟ್ಟರೆ, ಇಷ್ಟು ಬರೀ ಪೂರ್ತಿ ಕಾಯಿ ಆಗುತ್ತೆ, ಇವೆಲ್ಲ ಪೀಚು ಎಲ್ಲ ಕಾಯಿ ಆಗುತ್ತೆ. ಅದರಲ್ಲೂ ಈ ಥರ ಸೈಜ್ಗಳು, ಅದು ಒಂದೊಂದು ಹಿಂಗೆ ಹಣ್ಣಾಗ್ತವೆ. ನಂದು ಏನೇನು ಇಲ್ಲ ಬೆಳೆದಿದ್ದೀನೋ
ಎಲ್ಲ ನನ್ನ ಗಾಡಿಲೇನೆ ಅಲ್ವಾ, ಪೂರ್ತಿ ಗಳಿಸಿದ್ರೆ ನನ್ನ ಗಾಡಿಲೇನೆ, ಇದೇ ನಮ್ದು ರಥ ಎಲ್ಲ ಎಲ್ಲಾ ಇಲ್ಲೇ ಇದೇ ನಮ್ದು. ನಮ್ದು ಆಫೀಸ್ಗೂ ಅಷ್ಟೇನೆ, ನಾನು ಟ್ರಿಪ್ ನಾನು ನನ್ನ ವೈಫ್ ಪಾಪು ಎಲ್ಲ ಹೋಗ್ಬೇಕಾದ್ರೆ ಟ್ರಿಪ್ಗೂ ಅಷ್ಟೇ, ತೋಟದ ಕೆಲಸ ಎಲ್ಲ ಇದು ನನ್ನ ಥರನೇ ಒಂದು ಆಟೋಮೊಬೈಲ್ ಅಷ್ಟೇ, ಎಲ್ಲ ಕೆಲಸಕ್ಕೂ ಸಹಿ ಅನ್ನತ್ತಿದ್ದು ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲ ಹಿಂಗೆ ನೋಡ್ತಾ ಇರ್ತಾರೆ, ಏನು ಅಂತ ಐ ಡಿ ಕಾರ್ಡ್ ಸೆಲೆಂಟ್ ಆಗ್ತಾರೆ, ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಏನಿಲ್ಲ ಇದು ಈಗ ಹೀಲಿಕ್ಸ್ ಅಂತ ಬಂದಿವಿ ನೋಡಿ, ಎಷ್ಟು ಸಕ್ಕ ತಗೊಳತ್ತದ್ದು ಇದು. ಆ ಟೈಮಲ್ಲಿ ನಾನು ತೊಗೊಂಡಾಗ ಇದು ಒಳ್ಳೆ ಇದರಲ್ಲಿತ್ತು, ಈಗೇನಪ್ಪ ಇದು ಕಾಣಲ್ಲ ಜಾಸ್ತಿ ಗಾಡಿ ನಿಮ್ಗೆ ಇದು, ಬಟ್ ಎಲ್ಲದಕ್ಕೂ ಆಗುತ್ತೆ. ಫಸ್ಟ್ ಕ್ಲಾಸ್ ಗಾಡಿ ಸರ್, ಸೂಪರ್ ಗಾಡಿ, ಮಾತಾಡೋಂಗಿಲ್ಲ. ಟಾಟಾ ಚಂದ್ರನು ಮಸ್ತ್ ಗಾಡಿ, ಒಳ್ಳೆ ಏನು ಒಂದು ಟನ್ವರೆಗೂ ಎಳೆಯುತ್ತೆ ಮಸ್ತ್ ಸರ್. ಹಾಂ ನೋಡಿ, ಇಲ್ಲಿ ಇಲ್ಲ ಅಲ್ಲಿ ಇಲ್ಲಿ ತಪ್ಪು ಹೊಡಿತಿದೆ ನೋಡಿ. ಇದು ಸರ್ ಇದು ಫಸ್ಟ್ ವರ್ಷ, ಇದು ಮತ್ತೆ ಹೇಳ್ತೀನಿ ಮೊದಲನೇ ವರ್ಷ ಇದು, ಇದು ಇದು ಹೌದು ಮೊದಲನೇ ವರ್ಷ ಇದು. ಇಷ್ಟು ಬರ್ತಿರೋದು ಇದ್ದು ನಾಲ್ಕು ಪಟ್ಟಾಗುತ್ತೆ, ಇದು ಏನು ಕಾಣುತ್ತೋ ನಿಮಗೆ, ಇದ್ರ ನಾಲ್ಕು ಪಟ್ಟಾಗುತ್ತೆ. ಇದು ಫಸ್ಟ್ ವರ್ಷ ಇದು, ಈಗ ಶುರು ಆಗ್ತಿರೋಕು ಇದು ಬೆಳೆ ಇದು. ಹಾಗೆ ಇದು ಕಟ್ ಮಾಡ್ತಾ ಕಟ್ ಮಾಡ್ತಾ ಕಟ್ ಮಾಡ್ತಾ ಸರಿಯಾಗಿ ಬಿಡಿದೆ ಸರ್. ಸ್ವಲ್ಪ ರಚ್ಚು ನೋಡ್ಕೊಂಡು ಬನ್ನಿ, ಇದು ಬೆಟ್ಟದ ನೆಲ್ಲಿಕಾಯಿ ಎಷ್ಟಿದೆ ನೋಡಿ, ಒಂದು ವಾರ ಇಲ್ಲಡಿ ಇಲ್ಲಿವರೆಗೂ ಬರ್ತದೆ. ಇದು ಮನೆಗೆ ಹಾಕೊಬೇಕು, ಅದು ಯಾರಾದರೂ ನಮ್ಮವ್ರಿಗೆ ಆಗುತ್ತೆ ನೋಡಿ. ಇಲ್ಲಿ ಇದು ಭಾಗ್ಯ ಮಿಕ್ಸ ಬಂದಿದೆ, ಭಾಗ್ಯ ಸಣ್ಣ ಬರುತ್ತೆ ಸರ್, ಚಿಕ್ಕದಾಗ ಬರ್ತದೆ, ಅದು ನಮ್ಮ ಮಾರ್ಕೆಟ್ಗೆಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ. ಬಟ್ ಇದು ಮಿಕ್ಸಲ್ಲಿ ಬಂದಿರೋದೇ ನೋಡಿ, ಎಷ್ಟು ಶುದ್ಧ ಇದೆ, ಎಷ್ಟು ಶುದ್ಧ ಇದೆ ನೋಡಿ. ಹಾಂ ನೋಡಿ, ತೂಗುತ್ತೆ ಹಂಗೇನೆ ನೋಡಿ, ಹಂಗೆ ನೋಡಿ. ತೈವನ್ ಸೇವೆ ಎಷ್ಟು ಚೆನ್ನ, ಎರಡು ಥರ ಹಾಕಿದೆ ಸರ್ ತೈವನಲ್ಲಿ, ಒಂದು ಲೈಟ್ ಪಿಂಕ್ ಅಂತ ಅಂದ್ಬಿಟ್ಟು, ಇನ್ನೊಂದು ವೈಟ್ ಅಂದ್ಬಿಟ್ಟು. ಇದು ಇದು ಬಂದ್ಬಿಟ್ಟು ಇದು ಕಸಿ ಗಿಡ, ಇದಿಲ್ಲ ಇದು ಇದು ವೈಟ್ ಇದು. ಅಲ್ಲಿ ನಾವು ಇವಾಗ ಕೆಳಗಿತ್ಕೊಂಬಂದ್ವಲ್ಲ ಅದು ಪಿಂಕ್, ಅದು ಹಾವು ಫಸ್ಟ್ ಕ್ಲಾಸ್ ಆಗಿದೆ ಸರ್. ತೈವನ್ ಸೇವೆ ಮಾತಾಡೋಂಗಿಲ್ಲ, ಸದ್ಯಕ್ಕಿದೆ, ಎಲ್ಲರೂ ಅದನ್ನೇ ಮಾಸ್ ಪ್ರೊಡಕ್ಟ್ ಮಾಡೋದು ಏನು ಮಾಡೋಕ್ಕಾಗಲ್ಲ, ಬಟ್ ಸದ್ಯಕ್ಕಿದೆ. ನಾನು ತರಕಾರಿ ಹಿಡಿದಿದ್ದೀನಪ್ಪ ಅಂತಂದರೆ ಒಂದನೇ ನಂಬಾರ್ದು, ಏನಾದರೂ ಒಂದು ಅಡಿಕೆ ನಾಳೆ ಏನು ಬೇಕಾದ್ರೂ ಆಗ್ಬೋದು, ಆದರೂ ಪರ್ಯಾಯವಾಗಿ ನುಗ್ಗೆ ಇರಲಿ ಸೀಬೆ ಇರಲಿ ಅಂತ ಹಾಕಿರೋದು. ಅದು ಬರೋಕ್ಕಿಂತ ಮುಂಚೆ ಯಾವುದಾದ್ರು ಚೆನ್ನಾಗಿ ವರ್ಕೌಟ್ ಆಗಲಿ ಅಂತ ಅಂದ್ಬಿಟ್ಟು ತರಕಾರಿ ಹಾಕಿರೋದು. ತರಕಾರಿನೇ ಮಧ್ಯದಲ್ಲಿ ಬೆಳ್ಕೊಂಡ್ರೆ ಒಂದು ಪಟ್ಟಲ್ಲಿ ಜಾಸ್ತಿ ಬೆಳೆಕ್ಕಿಂತ ಒಂದರಲ್ಲೇ ಜಾಸ್ತಿ ಬೆಳೆದಾಗುತ್ತಲ್ವಾ, ಹಾಗೆ ಅದು ಇಂಟೆನ್ಷನ್ ನೋಡಿ. ಮರ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು. ಒಂದು ವರ್ಷದಲ್ಲಿ ಒಂದು ದಟ್ಟ ಕಾಡು ಮಾಡಿಬಿಟ್ಟಿದ್ದೀರಿ. ಹಾ ಒಂದು ಇದೇ ನನಗೆ ಇದು ಒಂಥರ ಪ್ರೈಡ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅದು ಇದು ಸುತ್ತಮುತ್ತ ಎಲ್ಲ ಜಂಗಲ್ ಇದೆ ಇಲ್ಲಿ, ಆ ಜಂಗಲಲ್ಲಿ ಇದೊಂದು ಜಂಗಲ್ ಒಳಗಡೆ ಬರ್ತಾ ಇದ್ರೆ. ಹಾ ನೋಡಿ ಸರ್ ನೋಡಿ ಮನೆ, ಇದು ಸುಮ್ಮನೆ ಹಂಗೆ ಬಿಟ್ಟಿರೋದು ನಾನು ನೋಡಿ. ಇಲ್ಲಿ ಈಗ ಈ ಮಳೆ ಶುರು ಆಯ್ತಲ್ಲ, ಈ ಬರೋ ವಾರದಲ್ಲಿ ಮತ್ತೆ ಇದಕ್ಕೆ ಇದು ಕೊಟ್ಟಿಗೆ ಒಬ್ಬರು ಕೊಡಿಸಿ ಮತ್ತೆ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಬೇಕು. ಮಳೆ ಶುರು ಆಯ್ತಲ್ಲ, ಈಗ ಮಾಡಬೇಕೀಗ. ಈ ಸರ್ತಿ ಹಾರಿಬಲ್ ಆಗಿದೆ ಸರ್ ಬೇಸಿಗೆ, ತುಂಬ ಕೆಟ್ಟದಾಗಿತ್ತು, ಅದರಿಂದನೇ ಸ್ವಲ್ಪ ಎಟ್ಟು ಇದು ಅಡಿಕೆ ಅಲ್ಲಿ ಇಲ್ಲಿ ಸೀದಂಗೆ ಆಗಿರೋದು. ಮೈಟ್ಸ್ ಆಗಿಬಿಟ್ಟಿತ್ತು, ವೈಟ್ ಮೈಟ್ಸು ತುಂಬ ಚಾಲೆಂಜ್ ಆಗಿಬಿಡಿತ್ತು ನನಗದು, ಅದನ್ನು ಕಳೆಯೋದು ದೊಡ್ಡ ವಿಷಯ ಆಗಿಬಿಡಿತ್ತು. ನೀಮ್ ಆಯಿಲು ಅದು ಇದೆಲ್ಲ ಹೊಡೆದು ಹೆಂಗೋ ಕಂಟ್ರೋಲ್ ಮಾಡಿದೆ ಸರ್. ಈ ಕಡೆ ಅಂತೂ ತುಂಬ ಬೈಲಾಗಿ ಕಾಣ್ತಿತ್ತು ಅವಾಗ. ಹೌದೌದು ನೋಡಿ ನೋಡಿ. ಹಾಂ ನೋಡಿ, ಈಗ ಅದೇ ಹೇಳ್ತಿರೋದು ಏನಪ್ಪ ಅಂದರೆ, ಈಗ ಇಲ್ಲಿ ಬನ್ನಿ ಸರ್, ಇಲ್ಲಿ ನುಗ್ಗೆ ಬೆಳೆದಿದೆ, ಇಲ್ಲಿ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಜಾಗ ನನಗೆ ಸರ್, ಇಲ್ಲೇ ಹೇಳೋದು ಯಾವ್ದಾರು ಬೇಕಾಗಿತ್ತು ಸರ್. ಅದಕ್ಕೆ ಇಲ್ಲಿ ಬೀನ್ಸ್ ಹಾಕ್ತದೆ, ಫಸ್ಟ್ ಕ್ಲಾಸ್ ಬಂತು ಸರ್ ಬೀನ್ಸು, ಬೀನ್ಸು ಸೂಪರಾಗಿ ಬಂತು. ಈಗ ಇಲ್ಲೆಲ್ಲ ಇಲ್ಲಿ ಮತ್ತೆ ಈಗ ಟೊಮೊಟೊ ಹಾಕಿದ್ದೀನಿ, ಬರುತ್ತೆ, ಏನು ತೊಂದರೆ ಇಲ್ಲ ಬರುತ್ತೆ. ಮಿಡ್ಲಲ್ಲಿ ಬೆಳಿತೀರಾ? ಹೌದು, ಇಲ್ಲಿ ಮಿಡ್ಲಲ್ಲಿ ಇರುತ್ತೆ. ಇದಾದ ಅದೇ ಇದಾದ್ಮೇಲೆ ಮತ್ತೆ ಕಿತ್ತೆ ಎಲ್ಲ ಏನೋ ಮಾಡಬೇಕಷ್ಟೇ. ಈಗ ಸ್ಟಿಕ್ ಎಲ್ಲ ಇಲ್ಲ ಸರ್, ಅವೆಲ್ಲ ಮಾಡಲ್ಲ. ಯಾಕೆ ಅಂದರೆ ನಾನು ಲಾಸ್ಟ್ ಟೈಮ್ ಮಾಡಲಿಲ್ಲ, ಇವತ್ತಿಗೆ ಇದು ಆವಿಷ್ಕಾರ. ಅದೇ ಒಂದು 15-20 ವರ್ಷ ಮುಂಚೆ ಯಾರು ಗಳಗಳೆ ಕಟ್ತಿರ್ಲಿಲ್ಲ. ಇಳುವರಿ ಸ್ವಲ್ಪ ಕಡಿಮೆ ಬರ್ಬೋದು, ಮತ್ತು ಕ್ವಾಲಿಟಿ ಏನೋ ಇನ್ಸೆಕ್ಟ್ಸ್ ಬಿದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಡ್ರಾಬ್ಯಾಕ್ಸ್ ಇಲ್ಲ. ನನ್ನ ಫೋಟೋಸ್ ಪೂರ್ತಿ ಬೆಳೆದ್ರೆ ನಾನು ನೆಲದಲ್ಲೇ, ಅಲ್ಲೂ ಗಳ ಕಟ್ಟಲಿಲ್ಲ, ಅಲ್ಲೂ ನೆಲದಲ್ಲೇ ಬಿಟ್ಟರೆ ಚೆನ್ನಾಗಿ ಇಳುವರಿ ಬಂತು. ಅದಕ್ಕೆ ಸಪೋರ್ಟ್ ಏನು ಮಾಡಿ ಏನು ಮಾಡಲ್ಲ, ಅಲ್ಲ ಹಂಗೆ ಬಿಡ್ತೀನಿ, ಇಲ್ಲೇ ಅಳ್ಕೊಳ್ಳುತ್ತೆ, ಅಲ್ಲೇ ಇರೋದು ಕಿತ್ಕೊಳ್ಳೋದು. ಏನು ಹಬ್ಬ ಬಂದ್ರೆ ಒಂದು ಸ್ವಲ್ಪ ಏಟ್ ಆಗ್ಬೋದು, ಇಳುವರಿ ಕಡಿಮೆ ಬರ್ಬೋದು, ಮೇಲೆ ಇದಿಲ್ಲ ಅಂದ್ಬಿಟ್ಟು. ಬಟ್ ಅಲ್ಲೇ ಬರೋದ್ರಿಂದ ನನ್ನ ಖರ್ಚು ಉಳಿತು, ಟೈಮ್ ಉಳಿತು, ಅದಕ್ಕೆ ಅದು ಜೋರ ಮಾಡಬೇಕು ಕಿತ್ತೋಗ್ಬಿಡುತ್ತೆ ಅದು ಅಲ್ವಾ. ಇದೇನಿಲ್ಲ, ಹಂಗಂಗೆ ಇರ್ತವೆ, ಎಲ್ಲ ಕಿತ್ಕೊಳ್ಳೋದು. ಸಪೋರ್ಟ್ ಇರೋದ್ರಿಂದ ಹೂವು ಅಷ್ಟು ಏನಿಲ್ಲ, ಫಸ್ಟ್ ಕ್ಲಾಸ್ ಬರ್ತದೆ, ಎಲ್ಲ ಹಂಗಂಗೆ ಅಳ್ಕೊಳುತ್ತೆ. ಲೇಬಲ್ ದುಡ್ಡೇ ಇರಲ್ಲ ಸರ್ ಇದಕ್ಕೆ ನೋಡಿ, ಬರೀ ನಡೆದು ಬಿಟ್ಟರೆ ಈ ಟೊಮೊಟೊ ಅದಕ್ಕೆ ದುಬಾರಿ ಬೆಳೆ ಅಂತಾರೆ, ಅದಕ್ಕೆಲ್ಲ ಎಣದು ಪಣದು ಎಲ್ಲ ಮಾಡಿ ಮಾಡೋದು. ಏಕಾಯ್ದ ನೋಡಿ, ಅಲ್ಲಲ್ಲೇ ಅರಳುತ್ತೆ ಅಷ್ಟೇ, ಅಲ್ಲಲ್ಲೇ ಅರಳುತ್ತೆ, ಅಲ್ಲಲ್ಲೇ ಬರುತ್ತೆ ಕಾಯಿ, ಕೀಳ್ತಾನೆ ಇರುವ 5 ತಿಂಗಳವರೆಗೂ. ಲಾಸ್ಟ್ ಟೈಮ್ ಹಂಗೆ ಬೆಳೆದಿದ್ರಲ್ಲ ಬೆಳೆದಿದ್ದೆ. ಹಾಂ ಸರ್, ನಾನು 3 ಟನ್ ತೆಗೆದಿದ್ದೆ, ನಾನು 3 ಟನ್ ತೆಗೆದು ಬರೀ 8 ಕ್ವಿಂಟಲಿ 8 ಕ್ವಿಂಟಲ್ 3 ಟನ್ ತೆಗೆದಿದ್ದೆ ನಾನು. ನಾರ್ಮಲ್ ಆಗಿ ಬೆಳೆಯೋದು ಆ ಥರ ನೀವು ಈ ಥರ ಮಾಡಬೇಕು ಅಂತ.
ಮೇನ್ ನಾನು ಒಬ್ರು ಮಾತಾಡಿದೆ ಸೈಂಟಿಸ್ಟ್ ಹತ್ರ, ಅವರೇ ಹೇಳಿದ್ರು ಇವತ್ತಿಗೆ ಆವಿಷ್ಕಾರ ಸರಿ ಒಪ್ಪಣ, ಇವತ್ತೆಲ್ಲ ಮಾಡ್ತಿದ್ದೇನೆ ಬಟ್ 20 ವರ್ಷ ಮುಂಚೆ ಏನು ಇರಲಿಲ್ಲ ಇವೆಲ್ಲ ಅಂದರು. ಅದು ನನ್ನ ತಲೆಗೆ ಕೂತ್ಕೊಂಡ್ಬಿಡ್ತು. ಅದನ್ನು ನಾನು ಮುಂಚೆ ಇದ್ದಿದ್ದು ಈ ವಯಸ್ಸಾದವನು ಜಾಸ್ತಿ ವಿಚಾರಿಸ್ತೀನಿ ನಾನು, ಯಾಕೆ ಅವ್ರ ನಾಲೆಜ್ ತಿಳ್ಕೊಳ್ಳೋದು ಜಾಸ್ತಿ ಇರುತ್ತೆ ನಾವು. ಅವರು ಇವು ಗಣಪ್ಪ ನಾವು ಮುಂಚೆ ಮಾಡ್ತಿರಲಿಲ್ಲ ಅಂತಂದರು, ಮಾಡೋದಿರೋ ಒಂದು ಕೆಲಸ ನೋಡಿ ಹಂಗೆ ಆಗ್ತದೆ ನೋಡಿ, ಬಂದಿದೆ ನೋಡಿ ಫಸ್ಟ್ ಕ್ಲಾಸ ಬಂದಿದೆ. ಇಲ್ಲೆಲ್ಲ 8 ಗ್ರಿಸಿಟ್ಟು ಚೆನ್ನಾಗಿ ಬಂದಿರುತ್ತೆ, ಇಲ್ಲೆಲ್ಲ ಬುಷ್ ಬೀನ್ಸ್ ಇತ್ತು ನೋಡಿ. ಇಲ್ಲ ಸರ್, ಇದುವರೆಗೂ ಕಿತ್ತಿರೋದೆಲ್ಲ ನಮಗೆ ಆಗ್ತಿದೆ, ಮತ್ತು ಉಳ್ಕೊಂಡಿದ್ದು ಒಂದು ಅಂಗಡಿ ಇದೆ ಮನೆ ಹತ್ರನೇ, ಅವ್ರು ಕೊಡ್ತಾ ಇದ್ದೀನಿ. ಈ ಸರ್ತಿಯಿಂದ ಬರೋದೆಲ್ಲ ಮಾರ್ಕೆಟ್ಗೆ ಹೋಗುತ್ತೆ. ಬನ್ನಿ ಬನ್ನಿ ನೋಡಿ, ಇಲ್ಲಿ ನೋಡಿ ಇಲ್ಲೆಲ್ಲ ತುಕ್ತಾ ಇದೆ ನೋಡಿ. ಇನ್ನೂ ಇದು ಬಂದಿರೋದು ಬರೀ ಒಂದು 20-25% ಅಷ್ಟೇ ಬಂದಿರೋದು. ಇನ್ನೂ ಬರ ಭಯಂಕರ ಇದೆ ಇದು. ನೋಡಿ ಸರ್, ಕಾಣಿಸ್ತಿದ್ಯಾ ನೋಡಿ, ಇಲ್ಲೆಲ್ಲ ನುಗ್ಗೆಕಾಯಿ. ರೇಟ್ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ನನ್ನ ಕೈಲಿಲ್ಲ. ಮಳೆ ಬಂದರೆ ಏನಾಗುತ್ತೋ ಅದು ನನ್ನ ಕೈಲಿಲ್ಲ. ಬಟ್ ನನ್ನ ಕೃಷಿ ಹಿನ್ನೆಲೆ ಇಲ್ಲಿಲ್ಲ, ಇರಲಿಲ್ಲ ನನಗೆ. ನಾನು ಎಕ್ಸ್ಪ್ಲೋರ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿರೋದು ಭಾಳ ಒಂದೇನೋ ಮಾಡಿದ್ದೀನಿ ಸಾಕು, ಏನೋ ಒಂದು ಆಗಿದೆ. ಮತ್ತು ಎಷ್ಟಾಗುತ್ತೋ ಅಷ್ಟು ನಾನು ಸಾವಯವದಲ್ಲಿ ಹೋಗ್ತೀನಿ, ಕಂಪ್ಲೀಟ್ ರಾಸಾಯನಿಕ ಹೋಗಲ್ಲ, ಎಷ್ಟಾಗುತ್ತೋ ಅಷ್ಟು. ಸೊ ಮೇಂಟೈನ್ ಮಾಡಿದ್ರೆ ಇದು ಪರವಾಗಿಲ್ಲ, ಇದು ಒಂದು ಸ್ವಲ್ಪ ಹೆಮ್ಮೆ ವಿಷಯ. ಇದುವರೆಗೂ ನಾನು ಒಂದು ಸರ್ತಿ ಕೊಟ್ಟಿದ್ದೀನಿ, ಅಂದರೆ ಒಂದು ಸರ್ತಿ 19-19 ಕೊಟ್ಟಿದ್ದೆ, ಅದು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಒಂದೇ ಸರ್ತಿ ಕೊಟ್ಟಿರೋದು. ಬಟ್ ಈಗ ನೆಕ್ಸ್ಟ್ ಕೊಡಬೇಕು, 10-26 ಕೊಡಬೇಕು ಅರ್ಜೆಂಟಾಗಿ. ಈಗ ಸ್ವಲ್ಪ ಗೊಬ್ಬರ ಹಾಕಿಸಿ ಅದ್ರ ಮೇಲೆ ಫಸ್ಟು ಇದನ್ನು NPK ಕೊಟ್ಬಿಡ್ಬೇಕು, ಅದ್ರ ಮೇಲೆ ಗೊಬ್ಬರ ಹಾಕಿ ಜೀವಾಮೃತ ಕೊಟ್ಟರೆ ಸಾಕು, ಅವಾಗ ಒಳ್ಳೆ ಸಾಕದಾಗ ಬರೋದು. ಇದೇನಿರುತ್ತೋ ನೋಡಿ, ಹಿಂಗೆ ಬೆಂಡಾಗಿರೋದಕ್ಕೆ ತುಂಬ ವರ್ಸಟೈಲ್ ಸರ್ ಇದು ನೋಡಿ, ಈ ಬೆಂಡಾಗಿರೋದಕ್ಕೆ ಹಂಗೆ ಹೊಡ್ಕೊಂಡಿದೆ ನೋಡಿ, ಕುಡಿ ಅಲ್ವಾ ನೋಡಿ, ಹೆಂಗೆ ಹೊಡಿದೆ ನೋಡಿ, ನೀರು ಪರ ಏನಿಲ್ಲ, ಏನಿಲ್ಲ ಅದಕ್ಕೆ, ಏನಿಲ್ಲ ನೋಡಿ. ಇದಕ್ಕೆ ಎಲ್ಲೂ ಡ್ರಿಪ್ ಇಲ್ವೇ ಇಲ್ಲ ನೋಡಿ, ಇದಕ್ಕೆ ಅಲ್ಲಿ ಏನು ಕೊಡ್ತೀನೋ ಅವೆರಡಕ್ಕೆ ಅದರದ್ದೇ ಹೇಳ್ಕೊಳ್ಳೋದಿದೆ ಅಷ್ಟು ನೋಡಿ ಸರ್. ಸ್ವಲ್ಪ ಸ್ವಲ್ಪ ಜೋಪಾನ ಸರ್ ಕಾಲಿಡ್ಬೇಕ್ರೆ. ಹಾಂ ನೋಡಿ ಸರ್, ಇಲ್ಲಿ ಇದೆಲ್ಲ ನಾಳೆ ಆಳು ಬರ್ತಾರೆ, ಎಲ್ಲ ಕೇಳಿಸ್ಬೇಕು ನೋಡಿ. ಈಗೇನಿಲ್ಲ ಅಂದರೂ ಇದು ಅದೇ ಹೇಳ್ತಿರೋದು, ಒಂದು 20% ಅಷ್ಟೇ ಬಂದಿರೋದು ಇನ್ನೂ. ಇದು ಹೊರಗಡೆಲ್ಲ ಎಲ್ಲ ಬಂದಿಲ್ಲ, ಬಂದ ಮೇಲೆ ಎಲ್ಲ ಭಾಗ್ಯ. ಈಗ ಟೋಟಲ್ ಆಗಿ 300 ಇರಬೇಕು ನುಗ್ಗೆ, 300 ಇದೆ. ನಾನೇನು ಮಾಡಿದೆ, ನಾನು ಹಾಕಿದ್ದೆ ಹತ್ರ ನಾನು ಒಂದು 600-900 ಹಾಕಿದ್ದೆ. ಬಟ್ ಏನಾಯಿತು, ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ದಿರ್ಬೇಕಾದ್ರೆ NPK ಕೊಡಬೇಕಾದ್ರೆ ಡೈರೆಕ್ಟ್ ಬುಡಕ್ಕಾಕ್ಬಿಟ್ಟೆ, ಅದು ಸುಟ್ಟೋಯ್ತು. ಹಾಂ NPK ಕೊಟ್ಟೆ, ಅದು ಗಿಡಗಳೆಲ್ಲ ಸುಟ್ಟೋಯ್ತು. ಅದರಿಂದ ಉಳ್ಕೊಂಡ್ರೆ ಗಿಡಗಳು ಇಷ್ಟು, ನಾನು ಮಾಡ್ಕೊಂಡಿದ್ದು ಮಿಸ್ಟೇಕ್ ಅದು. ಹಾಂ ಹಾಂ, ಅದಾದಮೇಲೆ ನನಗೆ ಬರೀ ನುಗ್ಗೇನೂ ಇರಬಾರ್ದು ಅನ್ಸೋಕ್ ಶುರು ಆಗಿತ್ತು. ಅದು ಹೋದ್ಮೇಲೆ ಅದನ್ನು ಯುಟಿಲೈಸ್ ಮಾಡಿ ನಿಮ್ಮ ಪಕ್ಕದಲ್ಲೇ ಇದೆ ನೋಡಿ, ತೈ ಒಂದು ಸಿಬೆ ಎಲ್ಲ ಅದನ್ನ ಹಾಕೊಂಬಿಟ್ಟೆ. ಏನೋ ಆಗ್ತಾ ಇರ್ಬೇಕು, ಏನೋ ಮಾಡ್ತಾ ಇದ್ರೆ ಸರ್. ಏನು ಗೊತ್ತಾ, ತೋಟಗಳೆಲ್ಲ ಆಗುತ್ತೆ ಸರ್, ಚಿಕ್ಕದ್ರಲ್ಲಿ ನಾವು ಅದನ್ನು ಕಾಯಬೇಕು, ಅವು ದೊಡ್ಡದಾದ್ಮೇಲೆ ನಮ್ಮನ್ನು ಕಾಯ್ತವೆ ಅಲ್ವಾ. ಹೌದು, ಇದು ಇವಾಗ ಸೌತೆ ಹಾಕಿದ್ದೀನಿ, ಇದು 2 ಬ್ಯಾಚ್ ಆಗೋಯ್ತು, ಅಲ್ಲಿ ಮುಂದೆ ಹೋಗೋಣ ಬನ್ನಿ. ಇದು ಈಗ ಬಂದಿದೆ, ಈಗ ನಾಳೆ ಸ್ವಲ್ಪ ಕಳೆ ಕೀಳಿಸ್ಬೇಕು, ಇದಕ್ಕೆ ಹೂವು ಆಗಿ ಶುರು ಆಗಿದೆ. ಹಾಂ ಅವಾಗ ಆ ಟೈಮ್ ನೋಡು. ಹೌದು ನೋಡಿ ಸರ್, ಈಗ ನೀವು ಅಡಿಕೆ ನೋಡಿ, ಈಗ ಬಡ್ಡೆ ಎಲ್ಲೆಲ್ಲ ಹಿಂಗೆ ಹೊಡಿತಿದೆ ನೋಡಿ. ಹಾಂ ಇನ್ನೂ ಒಂದು ಕೆಲವೊಂದು ಸಕದ ಬಂದುಬಿಟ್ಟಿದೆ, ಸೂಪರ್ ಬಂದಿದೆ ನೋಡಿ, ಅಲ್ಲೆಲ್ಲ ಫಸ್ಟ್ ಕ್ಲಾಸ ಬಂದಿದೆ. ಇದೆಲ್ಲ ಸತ್ತೆ ಗಿತ್ತೆಲ್ಲ ನಮ್ಮದು ಮಿಷಿನಲ್ಲೇ ಹೊಡ್ಕೊಳ್ಳೋದೆಲ್ಲ ಹೊಡ್ಕೊಂಡು ಈಗ ಮತ್ತೆ ಹೊಡಿತಾ ಇದ್ದೆ ಇವತ್ತು. ಹೌದು ಸರ್, ಇದು ನೋಡಿ. ಹೌದು ಇದು ಅದೇ ಸತ್ತೆ ಬೆಳೆದಿರ್ಬೇಕಾದ್ರೆ. ಈಗ ನಾನು ಕಳೆ ಒಳ್ಳೇದು ಅಂತ ಹೇಳ್ತಾರೆ, ನಾನು ತರಕಾರಿ ಹಾಕಿದ್ರೆ ಕಳೆ ಒಳ್ಳೇದಲ್ಲ. ಇದೆಲ್ಲ ಕಿತ್ತು ಇದನ್ನು ಹಿಂಗೆ ಸ್ಪ್ರೆಡ್ ಮಾಡಿದ್ದೀನಿ ಈಗ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ. ಈಗ ಸೌತೆಕಾಯಿ ಬಿದ್ದರೆ ಇಲ್ಲೇ ಇರ್ತದೆ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಬಿದ್ದಿದ್ದ ನೀರೆಲ್ಲ ಒಂಥರ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಬಿಸಿಲು ಬೀಳಲ್ಲ, ಮೈಕ್ರೋಬಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತದೆ. ಕಿತ್ತಲಲ್ಲೇ ಹಾಕ್ಬೇಕು ಹಿಂಗೆ ನೋಡಿ, ಇಲ್ಲೆಲ್ಲ ಬದ್ದಿ ಎಲ್ಲ ಸೌತೆಕಾಯಿ ಎಲ್ಲ ಸೌತೆ. ಇದಕ್ಕೂ ಗಡಗಿಲ್ಲ ಏನಿಲ್ಲ,
ಏನು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸೌತೆಕಾಯಿ ಮೇಲೆ ಕಳಿಸ್ತಾರೆ. ಹಾಂ, ಏನಿಲ್ಲ, ಇದಕ್ಕೂ ಇಲ್ಲ. ಸಾಂಬಾರು ಸೌತೆಗೂ ಕಟ್ಟಲಿಲ್ಲ ನಾನು. ಫಸ್ಟ್ ಟೈಮ್ ಸೌತೆಕಾಯಿ ಹಾಕಿದ್ದೆ, ಅದಕ್ಕೂ ಕಟ್ಟಲಿಲ್ಲ ನಾನು. ಹಾಗೂ ಚೆನ್ನಾಗಿ ಬಂತು. ಈಗ ಅದಕ್ಕೆ ಈ ಪಾತಿಗೆ ಪೂರ್ತಿ ಬಿಟ್ಟಿದ್ದೀನಿ, ನೋಡೋಣ ಹೆಂಗೆ ಬರ್ತದೆ ಅಂತ.